ನಿರೀಕ್ಷೆ ಮಾಡಕ್ಕಾಗಲ್ಲ. ಗೊತ್ತಾಯ್ತಾ? ದಯಮಾಡಿ ನಿಮ್ಮಲ್ಲಿ ಕೈ ಜೋಡಿಸಿ ಪ್ರಾರ್ಥನೆ ಮಾಡ್ತೀನಿ. ಈ ಬಿಜೆಪಿ ಅವರನ್ನ ಮೊದಲು ಅಧಿಕಾರದಿಂದ ತಗಲಾಕ್ರಪ್ಪ. ಸಂವಿಧಾನ ಉಳಿಸಿದ್ರೆ, ಸಂವಿಧಾನ ಇದ್ರೆ ನಾವೆಲ್ಲ ಉಳಿತೀವಿ. ಇವತ್ತು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಕೊಟ್ಟಿದ್ದಕ್ಕಿಂತ ಸಂವಿಧಾನ ಇದೆಯಲ್ಲ, ಈ ಸಂವಿಧಾನ ಇಲ್ಲದೆ ಹೋಗಿದ್ರೆ ನಾ ಚೀಫ್ ಮಿನಿಸ್ಟರ್ ಆಯ್ತಿರ್ಲಿಲ್ಲ, ಎಂಎಲ್ಎನೆ ಆಯ್ತಿರ್ಲಿಲ್ಲ. ಗೊತ್ತಾಯ್ತು? ನರೇಂದ್ರ ಮೋದಿ ಪ್ರಧಾನಮಂತ್ರಿ ಆಯ್ತಿಲ್ಲ. ನಮ್ಗೆಲ್ಲ ಒಬ್ರಿಗೆ ಒಂದು ಓಟು ಒಂದು ವ್ಯಾಲ್ಯೂ ಬರೀ, ಒನ್ ವೋಟ್ ಒನ್ ವ್ಯಾಲ್ಯೂ. ಶ್ರೀಮಂತರಿಗೂ ಒಂದೇ ಓಟು ಒಂದೇ ವ್ಯಾಲ್ಯೂ. ಬಡವರಿಗೆ ಅತ್ಯಂತ ಕಡು ಬಡವ ಇದ್ದಾರಲ್ಲ, ಯಮ್ಮ ಲಮಾಣಿ ಹೆಣ್ಮಗಳಿದ್ದಾಳಲ್ಲ, ಇವಳಿಗೂ ಒಂದೇ ಓಟು ಒಂದು ವ್ಯಾಲ್ಯೂ. ಇದನ್ನ ಕೊಟ್ಟವರು ಯಾರು? ಬಾಬಾ ಸಾಹೇಬ್ ಅಂಬೇಡ್ಕರ್. ನಾವು ಈ ಪಾದಯಾತ್ರೆ ಮಾಡಿ ಇವ್ರನ್ನೆಲ್ಲ ನೆನಪು ಮಾಡ್ಕೊಳ್ತಕ್ಕಂತ ಸ್ಮರಿಸ್ಕೊಳ್ತಕ್ಕಂತ ಕೆಲಸವನ್ನು ಮಾಡ್ತೀವಿ. 75 ವರ್ಷ ಆಗಿದೆ ಅಮೃತ ಮಹೋತ್ಸವ ಆಚರಣೆ ಮಾಡ್ತಾ ಇದ್ದೀವಿ. ಪಾದಯಾತ್ರೆ ಮಾಡೋಣ, ಇವೆಲ್ಲ ಗೌರವ ಸೂಚಿಸೋಣ. ಅವರೆಲ್ಲ ಇದ್ದೀವಿದ್ರೆ ನಾವು ಇನ್ನೂ ಗುಲಾಮರಾಗಿರ್ಬೇಕಾಗಿತ್ತು. ಸ್ವತಂತ್ರ ಜನ ದ್ರೋಹಿ ಪಕ್ಷ, ಜನ ವಿರೋಧಿ ಪಕ್ಷ ಸರ್ಕಾರದಲ್ಲಿದೆ. ಅದಕ್ಕೆ ನಮ್ಮ ಜನ ತೀರ್ಮಾನ ಮಾಡಬೇಕು. 2023 ಚುನಾವಣೆ ಬರ್ತದೆ. ಏಪ್ರಿಲ್ ತಿಂಗಳು, ಮೇ ತಿಂಗಳಲ್ಲಿ ಚುನಾವಣೆ ಬರ್ತದೆ. ದಯಮಾಡಿ ನೀವೆಲ್ಲ ಕೂಡ ಇವತ್ತು ತೀರ್ಮಾನ ತಗೋಬೇಕು. ಈ ಸ್ವಾತಂತ್ರ್ಯದಲ್ಲಿ ಹೋರಾಟ ಮಾಡದೇ ಇರ್ತಕ್ಕಂಥ ಬಿಜೆಪಿ ಅವರಿದಾರಲ್ಲ, ಸ್ವಾತಂತ್ರ್ಯದ ಫಲಾನುಭವಿಗಳು ಅವರು, ಈ ಇವರಿದ್ದಾರಲ್ಲ, ನಮ್ಮ ನರೇಂದ್ರ ಮೋದಿ ಅವರಿದಾರಲ್ಲ, ಸ್ವಾತಂತ್ರ್ಯ ಬಂದ್ಮೇಲೆ ಹುಟ್ಟಿದವರು, ಸ್ವಾತಂತ್ರ್ಯ ಬಂದ್ಮೇಲೆ ಹುಟ್ಟಿದ್ರು. ಅವ್ರು ಯಾರು ಕೂಡ ಜೈಲ್ ಹೋಗಲಿಲ್ಲ, ಸ್ವಾತಂತ್ರ್ಯ ಹೋರಾಟದಲ್ಲಿ ಭಾಗವಹಿಸಲಿಲ್ಲ, ಪ್ರಾಣ ಕಳ್ಕೊಳ್ಳಲಿಲ್ಲ, ಆಸ್ತಿ ಕಳ್ಕೊಳ್ಳಲಿಲ್ಲ. ಮನ್ ಕಿ ಬಾತ್ ನೀವು ತೀರ್ಮಾನ ಮಾಡಿ. ನಾನು ಹೇಳ್ತಾ ಇದ್ದೀನಿ, ನನಗಿಂತ ಹೆಚ್ಚಾಗಿ ಇತಿಹಾಸ ನೋಡಿ. 75 ವರ್ಷ ಸ್ವಾತಂತ್ರ್ಯ ಬಂದು 75 ವರ್ಷ ಆಗುತ್ತೆ. ಇನ್ನು ಸಮಾಜದಲ್ಲಿ ಅಸಮಾನತೆ ಇದೆ, ಇನ್ನು ಬಡವರು ಶ್ರೀಮಂತರಿದ್ದಾರೆ, ಇನ್ನು ಮೇಲ್ಜಾತಿ ಕೆಳಜಾತಿ ಇದೆ, ಇನ್ನು ಹಿಂದುಳಿದವರು ಮುಂದುವರೆದವರು ಇದ್ದಾರೆ, ದಲಿತರು ಇದ್ದಾರೆ, ಎಲ್ಲ ಜಾತಿ ಬಡವರಿದೆ. ಇವರೆಲ್ಲ ಯಾವತ್ತಪ್ಪ ಬರೀ ಅದಕ್ಕೆ ಅಂಬೇಡ್ಕರ್ ಏನ್ ಹೇಳಿದ್ರು ಕೂಡ ಏನ್ ಹೇಳಿದ್ರು ಗೊತ್ತ? ನಮ್ಮ ದೇಶದ ಜನರಿಗೆ ಬರೀ ವೋಟ್ ಮಾಡೋ ಸ್ವಾತಂತ್ರ್ಯ ಬಂದ್ರೆ ಸಾಲ, ಆ ವೋಟ್ ಮಾಡೋ ಸ್ವಾತಂತ್ರ್ಯದ ಜೊತೆಗೆ ಆರ್ಥಿಕ ಸಾಮಾಜಿಕ ಸ್ವಾತಂತ್ರ್ಯ ಬಂದಾಗ ಮಾತ್ರ ಈ ದೇಶಕ್ಕೆ ಸ್ವಾತಂತ್ರ್ಯ ಬಂದದಕ್ಕೆ ಸಾರ್ಥಕ ಆಗ್ತದೆ. ಇಲ್ಲ ಸಾರ್ಥಕ